ಯಂಗ್ ಏಜ್ ಅಲ್ಲಿ ಅರ್ಥ ಸರ್. ಹಂಗಾದ್ರೆ ನಾನು ಟೆಂತ್ ವರ್ಗೂ ಆವರೇಜ್ ಸ್ಟೂಡೆಂಟು, ನಾನೀಗ ಸ್ಟೇಟ್ ಟಾಪರ್ ಆಗ್ತಿಲ್ಲ ಸರ್ ಅಂದ್ರೆ ಶೇಕ್ಸ್ಪಿಯರ್ ಯಾವತ್ತು ಇಂಗ್ಲಿಷ್ ಅಲ್ಲಿ ಎಂ ಎ ಮಾಡಲಿಲ್ಲ, ಇವತ್ತು ಯಾರು ಶೇಕ್ಸ್ಪಿಯರ್ ನ ಓದ್ದೆ ಇಂಗ್ಲಿಷ್ ಅಲ್ಲಿ ಎಂ ಎ ಮಾಡಕ್ಕಾಗಲ್ಲ. ಏನಾಗಿದೆ ಅಂತಲ್ಲ, ಏನ್ ಮಾಡ್ತೀವಿ ಅನ್ನೋದೇ ಮ್ಯಾಟ್ರಿ. ನಂದೊಂದು ಡೈಲಾಗ್ ಸಾಂಗ್ ಕೂಡ ಐತೆ, ಮಮ್ಮಿ ಫೇಸ್ ಮಮ್ಮಿ ಫೇಸ್. ನದಿಯಲ್ಲಿ ಎರಡು ಮೀನಿರುತ್ತೆ, ಮಗು ಮೀನು ಮಮ್ಮಿ ಫಿಶ್ ನ ಕೇಳುತ್ತೆ, ಮಮ್ಮಿ ಫೇಸ್ ಮಮ್ಮಿ ಫೇಸ್ ಮಮ್ಮಿ ಫೇಸ್. ನಾವೆಲ್ಲ ಯಾಕೆ ಫಿಶ್ ನೀರಲ್ಲಿ ಇದೀವಿ ಅಂದ್ರೆ ಆ ಭೂಮಿಯಲ್ಲೆಲ್ಲ ಸೆಲ್ಫಿಶ್ ಗಳಿದಾವೆ ಕಣೋ ಅಂತ. ಬಹಳ ಜನಕ್ಕೆ ನಾನು ಹೇಳೋದು ಇಷ್ಟೇ, ನಾನು ಲೈಫಲ್ಲಿ ಒಂದು ತೀರ್ಮಾನ ತಗೊಂಡಿದ್ದೆ, ನಾನು ಬಿಗ್ ಬಾಸ್ ಹೋಗೋರ್ಗೂ ಬಿಗ್ ಬಾಸ್ ನೋಡಬಾರ್ದು ಅಂತ ಮೊನ್ನೆ ಹೋಗಿ ಬಂದೆ. ನಾನು ಓಪನಿಂಗ್ ಡೇ ನಾನೇ ಗೆಸ್ಟ್. ನಾನು 17-18 ವರ್ಷದ ಹಿಂದೆ ನನ್ನ ತಂದೆ ತಾಯಿ ಸರ್ಕಾರಿ ಆಸ್ಪತ್ರೆಯಲ್ಲಿ ನೆರೆಯ ಆಂಧ್ರ ಪ್ರದೇಶದಲ್ಲಿ ಸೂಕ್ತ ಸಮಯಕ್ಕೆ ಚಿಕಿತ್ಸೆ ಸಿಗದೆ ತೀರ್ಕೊಂಡಾಗ ಈ ಪ್ರಪಂಚ ಬಿಟ್ಟು ಖಾಲಿ ಜೇಬು ಒಡೆದ ಹೃದಯ ಖಾಲಿ ಹೊಟ್ಟೆಯಲ್ಲಿ ಬೆಂಗಳೂರಿಗೆ ಬಂದಾಗ ಸಾವಿರಾರು ಜನ ಬೆಂಗಳೂರಿಗೆ ಬಂದು ಸೋತೋಗ್ಬಿಟ್ಟು ಲಗೇಜ್ ಎತ್ಕೊಂಡು ವಾಪಸ್ ಬರ್ತಾರೆ, ಆದ್ರೆ ನನ್ನಂತ ಹುಡುಗರು ಯಾರು ಬೈದ್ರು ಟ್ರಾಲ್ ಮಾಡಿದ್ರು. ಇನ್ನೊಂದು ಹೇಳ್ತೀನಿ, ನಾನು ಕರ್ನಾಟಕದ ಟ್ರಾಲ್ ಪೇಜಸ್ ಕ್ರಶ್ಶ, ಟ್ರಾಲ್ ಪೇಜಸ್ ಕರ್ನಾಟಕದಲ್ಲಿ ನನ್ನಷ್ಟು ಯಾರನ್ನೂ ಇಷ್ಟಪಡಲ್ಲ ಅವರು. ಆ್ಯಂಡ್ ಐ ವೆರಿ ಹ್ಯಾಪಿ ಫಾರ್ ದಟ್. ಯಾಕೆಂದ್ರೆ ಮೊದಲು ನಮ್ಮೂರ್ ಗಲ್ಲಿಯಲ್ಲೇ ನಾನು ಯಾರು ಅಂತ ಗೊತ್ತಿರಲಿಲ್ಲ, ಇವತ್ತು ಗೂಗಲ್ ಅಲ್ಲಿ ನನಗೊಂದು 500-600 ಪೇಜ್ ಇದೆ, ಸಾಕಿಷ್ಟೇ. ಸಾಧನೆ ಅಂದ್ರೆ ನಿನ್ ಬಗ್ಗೆ ನೀನ್ ಮಾತಾಡೋದಲ್ಲ, ನಿನ್ ಬಗ್ಗೆ ಕರ್ನಾಟಕ ಮಾತಾಡೋದು. ನಾನು ಹೇಳೋದಿಷ್ಟೇ, ಇಲ್ಲಿರೋ ಎಲ್ಲ ಯಂಗ್ಸ್ಟರ್ಸ್ಗೆ ಸ್ಪೆಷಲಿ ತಂದೆ ತಾಯಿಗೆ, ನಿಮ್ಮ ಮನೆ ದೊಡ್ಡ ಮಗನಾಗ ಒಂದು ಅಡ್ವೈಸ್ ಕೊಡ್ತೀನಿ ಸರ್. ಸರ್, ನಿಮಗೆ ಮದುವೆ ಆಗಿ ಒಂದಿಬ್ಬರು ಮಕ್ಕಳಾದಾಗ ನೀವೇನು ಯೋಚನೆ ಮಾಡಿದ್ರಿ ಸರ್? ನಿಮ್ಮ ಮಗನ ಫ್ಯೂಚರ್, ನಿಮ್ಮ ಮಗಳ ಫ್ಯೂಚರ್, ಅವ್ರ ಎಜುಕೇಶನ್, ಅವ್ರ ಸೇವಿಂಗ್ಸ್. ಗ್ರ್ಯಾಂಡ್ ಆಗಿ ಮದುವೆ ಮಾಡಬೇಕು, ಒಳ್ಳೆ ಕಡೆ ಕೊಟ್ಟು ಮದುವೆ ಮಾಡಬೇಕು. ಆದ್ರೆ ನಿಮಗೆ ಮದುವೆ ಆದ್ಮೇಲೆ ನಿಮಗೆ ನಿಮ್ಮ ಮಕ್ಕಳ ಬಗ್ಗೆ ಚಿಂತೆ, ನಿಮ್ಮ ಮಕ್ಕಳು ಅವ್ರ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾರೆ ಸರ್, ನಿಮ್ ಬಗ್ಗೆ ಯಾಕೆ ಯೋಚನೆ ಮಾಡ್ತಾರೆ? ಇದೇ ನಿಜ ಸರ್. ನೀವೆಂಗೆ ನಿಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡಿದ್ರು, ನಿಮ್ಮ ಮಕ್ಕಳು ಅವ್ರ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾರೆ. ಅದಕ್ಕೆ ಒಂದು ವಯಸ್ಸವರೆಗೂ ಬೆಳೆಸಿ, ಒಳ್ಳೆ ಮನೆ ಕೊಟ್ಟು ಮದುವೆ ಮಾಡಿ, ಇಲ್ಲಾಂದ್ರೆ ಅವ್ರು ಏನೋ ಮಾಡಿ ಆರಾಮಾಗಿ ನೆಮ್ಮದಿಯಾಗಿ ಇಟ್ಕೊಳ್ಳಿ. ಬಟ್ ಎಲ್ಲ ತಾಯಂದ್ರಿಗೂ ಹೇಳ್ತೀನಿ, ದಯವಿಟ್ಟು ದುಡುಕಿ ಅಕೌಂಟಲ್ಲಿರೋ ದುಡ್ಡೆಲ್ಲ ಮಕ್ಕಳಿಗೆ ಕೊಟ್ಟು ಬಿಡಬೇಡಿ. ಸ್ವಲ್ಪ ಎತ್ತೇಡ್ರಮ್ಮ ಪ್ಲೀಸ್. ಯಾವುದೋ ಒಂದು ವೀಕ್ ಮೂಮೆಂಟ್ ಅಲ್ಲಿ ಮಗ ಮಗಳಿಗೆ ಎಲ್ಲ ಕೊಟ್ಟುಬಿಟ್ಟು ಅವ್ರು ನನ್ನ ಚೆನ್ನಾಗಿ ನೋಡ್ಕೊಂತಾರೆ, ಇಲ್ಲ ಮೊಮ್ಮಕ್ಕಳ ಮಾತು ಕೇಳಲ್ಲ, ಮಕ್ಕಳು ನಿಮ್ಮ ಮಾತನ್ನ ರೆಸ್ಪೆಕ್ಟ್ ಮಾಡಲ್ಲ. ಅದಕ್ಕೋಸ್ಕರ ಸ್ವಲ್ಪ ದುಡ್ಡು ನಿಮ್ಮ ಅಕೌಂಟಲ್ಲಿ ಇಟ್ಕೊಳ್ಳಿ. ಏನಿದು ಇಷ್ಟು ಹೇಳ್ತಾನೆ ಅಂತ ಅನ್ಕೋಬೇಡಿ. ವಿಧವೆ ಬಾಧೆ ಏನು ಅಂತ ಮುತ್ತೈದೆಗೆ ಎಲ್ಲ ಅರ್ಥ ಆಗುತ್ತೆ, ಅಪ್ಪ ಅಮ್ಮ ವ್ಯಾಲ್ಯೂ ಏನಂತ ಇಲ್ಲದೆ ಇರೋ ನನ್ನಂತವ್ರೆ ಕರೆಕ್ಟಾಗಿ ಹೇಳಕ್ಕೆ ಸಾಧ್ಯ. ನಾನು ಮನಸ್ಸಿಂದ ಮಾತಾಡ್ತಾ ಇದ್ದೀನಿ. ಇಲ್ಲಿರೋ ಎಲ್ಲ ಸ್ಟೂಡೆಂಟ್ಸು, ಸರ್ ಒಂದು ಸಮಸ್ಯೆ ಬಂದರೆ ಏನು ಫೇಸ್ ಮಾಡ್ಬೇಕು ಸರ್? ಲಾಠಿ ತಗೊಂಡು ನಾಯಿ ನೋಡಿ, ನಾಯಿ ಲಾಠಿ ನೋಡಿ ಹೇಳ್ಕೊಳ್ಳುತ್ತೆ, ಅದೇ ಲಾಠಿ ತಗೊಂಡು ಸಿಂಹ ನೋಡಿ ಹೊಡ್ದಿರೋ ಹೇಳ್ಕೊಳ್ಳುತ್ತೆ. ಮಗನೇ, ಸಿಂಹಕ್ಕೆ ಹೊಡ್ದಿರೋ ಪ್ರಾಬ್ಲಮ್, ನಾಯಿಗೆ ಲಾಠಿ ಪ್ರಾಬ್ಲಮ್. ಯಾಕಿದೆ ಹೇಳ್ತಾ ಇದ್ದೀನಿ ಅಂದ್ರೆ, ಏನಾದ್ರೂ ಸಮಸ್ಯೆ ಬಂದಾಗ ಫೈಂಡ್ ದ ರೂಟ್ ಕಾಸ್ ಆಫ್ ದ ಪ್ರಾಬ್ಲಮ್. ಪ್ರಾಬ್ಲಮ್ ಇಸ್ ನಾಟ್ ಅಟ್ ಅಲ್ ಎ ಪ್ರಾಬ್ಲಮ್. ಇಫ್ ಯು ಥಿಂಕ್ ಪ್ರಾಬ್ಲಮ್ ಇಸ್ ಎ ಪ್ರಾಬ್ಲಮ್, ದೆನ್ ಪ್ರಾಬ್ಲಮ್ ಬಿಕಮ್ಸ್ ಪ್ರಾಬ್ಲಮ್. ಸಮಸ್ಯೆ ಬಂದಾಗ ಕೂಲಾಗಿರ್ಬೇಕು. ಕೆಲವರು ಹೇಳ್ತಾರೆ, ಏನ್ ಗೊತ್ತಾ ಸರ್, ನಮ್ಮೂರಲ್ಲಿ ನನ್ನ ಯಾರು ಕೇರ್ ಮಾಡ್ತಿಲ್ಲ ಸರ್, ನಮ್ಮ ಫ್ಯಾಮಿಲಿಯಲ್ಲಿ ಯಾರು ರೆಸ್ಪೆಕ್ಟೇ ಮಾಡ್ತಿಲ್ಲ. ಅಪ್ಪ, ಒಂದು ಗ್ಲಾಸ್ ಅಲ್ಲಿ ಹುಳ ಬಿದ್ರೆ ಏನ್ ಮಾಡ್ತೀಯ? ಗ್ಲಾಸ್ ಅಲ್ಲಿ ಇರೋ ನೀರು ಮಿಸ್ ಆಗ್ತೀಯ? ಅದೇ ಹುಳ ತುಪ್ಪದಲ್ಲಿ ಬಿದ್ರೆ ಹುಳ ಮಿಸ್ ಆಗ್ತೀಯ ನೀನು? ತುಪ್ಪದಲ್ಲಿ ಹುಳ ಬಿದ್ರೆ ಯಾವತ್ತಾದ್ರೂ ತುಪ್ಪ ಮಿಸ್ ಆಗ್ತಾರ? ಯಾಕಂದ್ರೆ ಬಿಸಾಕಕ್ಕ ಆಗದೆ ಇರೋಷ್ಟು ವ್ಯಾಲ್ಯೂ ಅದ್ರದ್ದು. ಅದಕ್ಕೆ ಸೊಸೈಟಿಯಲ್ಲಿ ನೀನು ಬಿಸಾಕಕ್ಕ ಆಗಬಾರದು. ಆ ರೇಂಜಲ್ಲಿ ಬೆಳಕು ನಿಂತು ಹೇಳ್ತೀನಿ, ತುಂಬಾ ಜನ ಸ್ಟೂಡೆಂಟ್ಸ್ ಇದ್ದೀರಾ, ಬಿಲೀವ್ ಯುವರ್ ಸೆಲ್ಫ್. ಲೈಫಲ್ಲಿ ಯಾವುದಕ್ಕೂ ಅಂಜಬೇಡಿ. ಅಪ್ಪ ಅಮ್ಮ ಗಟ್ಟಿಯಾಗಿದ್ದಂಗಲೇ ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ನಾಲ್ಕು ಜನ ನಿನಗೆ ಮರ್ಯಾದೆ ಕೊಡಬೇಕು ಅಂದ್ರೆ ಚೆನ್ನಾಗಿ ಓದ್ಕೋಬೇಕು. ಓದ್ಕೊಂಡೆ ಹೆಸರು ಬರುತ್ತೆ, ಸ್ಟೇಟಸ್ ಬರುತ್ತೆ, ದುಡ್ಡು ಬರುತ್ತೆ. ಸರ್, ಲೈಫಲ್ಲಿ ಫಿಲಾಸಫಿ ಎಲ್ಲ ಮಾತಾಡ್ಬೇಡಿ. ಸ್ಟೂಡೆಂಟ್ಸ್ ಒಂದು ಏಜ್ ಅಲ್ಲಿ ಒಂದು 18-20 ಇಯರ್ಸ್ ಬಂದ್ರೆ ದುಡ್ಡು ಮುಖ್ಯ ಅಲ್ಲ. ಹೋಗು, ಈ ಫಂಕ್ಷನ್ ಆದ್ಮೇಲೆ ಲೋಕಲ್ ಹೋಗಿ ಒಂದು ಮಸಾಲೆ ದೋಸೆ ತಿಂದು, ಒಂದು ಮಸಾಲೆ ದೋಸೆ ತಿಂದು ಅವ್ರಿಗೆ ಏನು ಮಸಾಲೆ ದೋಸೆ ತಿಂದ್ಮೇಲೆ, ಸರ್ ಐ ಆಮ್ 10th ಸ್ಟೇಟ್ ಟಾಪರ್, 30 ರೂಪಾಯಿ ಕೊಡೋ ಅಂತಾರೆ. ಸರ್, ನನ್ನ ಪಿ ಯು ಸಿ ಆಲ್ ಇಂಡಿಯಾ ಟಾಪರ್, 30 ರುಪೀಸ್ ಗೂಗಲ್ ಮೇನಾ ಫೋನ್ ಮೇನಾ ಅಂತಾರೆ. ಕರೆನ್ಸಿಗೂ ತನ್ನದೇ ಆದ ವ್ಯಾಲ್ಯೂ ಇರುತ್ತೆ, ಅದು ಬಹಳ ಮುಖ್ಯ ನೆನ್ಪಿಟ್ಕೋ. ನಾನು ಹೇಳೋದಿಷ್ಟೇ, ನಿಮ್ಮಪ್ಪ ಅಮ್ಮ ನಿಮ್ಮ ಫ್ಯೂಚರ್ ಇದು ಅಲ್ಟಿಮೇಟ್. ನೀನೇನಾದ್ರೂ ಆಗ್ತಿ ಅಂದ್ರೆ ಲೈಫಲ್ಲಿ ರಿಸ್ಕ್ ಮಾಡು, ಬಟ್ ಇನ್ನೊಬ್ಬರೋಸ್ಕರ ಯಾವತ್ತೂ ರಿಸ್ಕ್ ಮಾಡಬೇಡ. ದ ಗ್ರೇಟೆಸ್ಟ್ ರಿಸ್ಕ್ ಇನ್ ಲೈಫ್
ಇವಾಗ ರಿಸ್ಕ್ ತಗೊಳ್ತಾ ಇದ್ದಾರೆ ದೊಡ್ಡ ರಿಸ್ಕ್ ಆಗ್ಬಿಡುತ್ತೆ. ನಾನು ಹೇಳ್ತಾ ಇರ್ತೀನಿ, ನನ್ನ ಬಂದು ಕೇಳ್ತಾರೆ ಸರ್ ನಾನು ಡಾಕ್ಟರ್ ಆಗ್ಬೇಕು ಅಂತ, ಎಂ ಬಿ ಬಿ ಎಸ್ ಮಾ ಬಾಪ್ ಕಾ ಬಡಾ ಸಪ್ನಾ ಅಂತ, ಎಂ ಬಿ ಬಿ ಎಸ್ ಮೇರ ಬಾಯ್ ಅವ್ರ ಬಹನೋ ಕಾ ಬಡಾ ಸಪ್ನಾ ಅಂತ. ಅಪ್ಪ ಅಮ್ಮ ಇಲ್ದಾರ ಹುಡುಗ, ಬ್ಯಾಕ್ ರೋಡ್ ಇಲ್ದಾರ ಹುಡುಗ, ಖಾದಿ ಜೇಬಲ್ಲಿ ಬೆಂಗಳೂರು ಬಂದಂತ ಹುಡುಗ, ನಮ್ಮಂತ ಹುಡುಗರೆ ವಿಧಾನಸೌಧದಲ್ಲಿ ಒಂದು ಚೇರ್ ಕಿಡ್ಸ್ಕೊಂಡಿದ್ದೀವಿ ಅಂದ್ರೆ ಅಟ್ಲೀಸ್ಟ್ ನಿಮ್ ಡಿಸ್ಟ್ರಿಕ್ಟ್ ಟಾಪರ್ ಆಗಕ್ಕಾಗಲ್ವಾ, ಸ್ಟೇಟ್ ಟಾಪರ್ ಆಗಕ್ಕಾಗಲ್ವಾ? ಸರ್ ಹಂಗಾದ್ರೆ ನೆಕ್ಸ್ಟ್ 10 ಇಯರ್ಸ್ ನಮ್ ಟಾರ್ಗೆಟ್ ಏನು? 10 ವರ್ಷ ನಿನ್ ಬಗ್ಗೆ ಯಾರು ಏನನ್ಕೊಂಡ್ರು ಕಿವಿಗೆ ಹಾಕೋಬಾರ್ದು.